ಜಾರಿ ಆಗೋದಕ್ಕೆ ಸಾಧ್ಯ ಇಲ್ಲ ನೀವು ದುಡ್ಕೊಂಡು ಮುಂದೆ ಇವರ ಮಾತು ಈಗ ನಾಗೇಂದ್ರ ಪ್ರಸಾದ್ ಎರಡು ಮಾತು ಇತ್ತು ಎರಡು ಮಾತಲ್ಲಿ ಒಂದು ಒಂದು ಸಕಾರಾತ್ಮಕವಾಗಿ ವಿಮರ್ಶೆ ಇತ್ತು ಏನು ಅಂದ್ರೆ ಸಾಮಾಜಿಕವಾಗಿ ಏನು ಪರಿಣಾಮ ಆಗುತ್ತೆ ಆಟೋ ಓಲಾ ಇವರೆಲ್ಲ ಟ್ಯಾಕ್ಸಿ ಡ್ರೈವರ್ಗಳಿಗೆ ಏನಾಗುತ್ತೆ ಬಸ್ ಫ್ರೀ ಆಗಿ ಕೊಟ್ರೆ ಇದು ಒಂದು ಸಾಮಾಜಿಕವಾಗಿ ಏನು ಪರಿಣಾಮ ಆಗುತ್ತೆ ಅಂತ ಒಂದು ಅನಲೈಸ್ ಮಾಡೋದು ಒಂದು ವಸ್ತುಸ್ಥಿತಿ ಅದು ನಾವು ಈಗ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಯಾರ್ಯಾರಿಗೆ ಏನು ತೊಂದರೆ ಆಗುತ್ತಾ ಇಲ್ವ ಅನ್ನೋದು ಸಾಮಾಜಿಕ ಅಧ್ಯಯನ ಕೂಡ ಆಗಬೇಕು ಯಾವುದೇ ಪರಿಣಾಮ ಏನು ಯಾಕಂದರೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗುತ್ತೆ ಅವರು ಶಾಲಾ ಕಾಲೇಜ್ಗೆ ಹೋಗ್ತಾರೆ ಕೆಲಸಕ್ಕೆ ಹೋಗ್ತಾರೆ ಇನ್ನೊಂದು ಕಡೆ ಪ್ರವಾಸ ಮಾಡ್ತಾರೆ ಪುರುಷರಷ್ಟೇ ಈಚೆಗೆ ಬರ್ತಾರೆ ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಈ ಸಮಾಜ ಬಿಲ್ಡ್ ಆಗೋದು ಸಮಾಜ ಕಟ್ಟುವಂಥದ್ದು ಬಳಿ ಪುರುಷ ಪ್ರಧಾನ ಸಮಾಜದಲ್ಲಿ ಅವರು ಪುರುಷರು ಮಾತ್ರ ಅಂತಲ್ಲ ಮಹಿಳೆಯರು ಸರ್ವಸಮಾನವಾಗಿ ಈಚೆಗೆ ಬಂದು ಎಲ್ಲ ಕೆಲಸ ತೊಡಗೋದ್ರಿಂದ ಅವರ ಪಾಲ್ಗೊಳ್ಳುವಿಕೆ ಒಂದು ಆರ್ಥಿಕ ವಿಷಯದಲ್ಲೂ ಕೂಡ ಪರಿಣಾಮಕಾರಿಯಾಗಿ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಸಿ ಅದು ಒಂದು ಎರಡನೇದು ಇವ್ರು ಹೇಳ್ದಂಗೆ ಅವರೆಲ್ಲ ಫ್ರೀಯಾಗಿ ಓಡಾಡೋದ್ರಿಂದ ಆಟೋ ಹತ್ತೋರ ಸಂಖ್ಯೆ ಕಡಿಮೆ ಆಗಬಹುದು ಏಕೆಂದರೆ ಮಹಿಳೆಯರ ಆಟೋ ಸಂಖ್ಯೆ ಕಡಿಮೆ ಆಗಬಹುದು ಅವರಿಗೆ ನಷ್ಟ ಆಗಬಹುದು ಅಂತ ಹೇಳ್ತಿದ್ದಾರೆ ಅದರ ಅಧ್ಯಯನ ನಮ್ಗೆ ಒಂದು ತಿಂಗಳು ಗೊತ್ತಾಗ್ಬಿಡುತ್ತೆ ಇಂಪ್ಲಿಮೆಂಟ್ ಆಗಿ ಒಂದು ತಿಂಗಳು ಗೊತ್ತಾಗ್ತದೆ ಆಮೇಲೆ ಅದ್ರ ತಿರ್ಗ ಮತ್ತೆ ವಿಮರ್ಶೆ ಮಾಡಿ ಸರ್ಕಾರ ಏನು ತೀರ್ಮಾನಗಳು ತಗೊಂತವೆ ಯಾಕಂದ್ರೆ ಅಂತಹ ದೊಡ್ಡ ಮಟ್ಟದ ಪರಿಣಾಮ ನನ್ನ ಅನ್ಕೊಂಡಂಗೆ ಆಗೋದಿಲ್ಲ ಯಾಕಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಬಸ್ಗಳು ಇರೋಷ್ಟು ಬಸ್ಗಳು ಇರ್ತವೆ ಯಾರ್ಯಾರಿಗೆ ಸಂಬಳ ಕೊಟ್ಟಿಲ್ಲ ಅವ್ರು ಹೇಳ್ತಾರಲ್ಲ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ವಂತೆ ಕಳೆದ ಸರ್ಕಾರ ಸಂಬಳ ಕೊಟ್ಟಿಲ್ವಂತೆ ಕೆಲವರು ಕೆಲವರದು ಪರ್ಮನೆಂಟ್ ಇನ್ನು ಮಾಡಿಲ್ಲ ಹೌದು ಕಳೆದ ಸರ್ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರದು ಅದೇ ಪರಿಸ್ಥಿತಿ ರೈತರು ಬಿಟ್ರೆ ಮಿಕ್ಕದರೆಲ್ಲರೂ ಸರ್ಕಾರಿ ಉದ್ಯೋಗದವ್ರಿಗೆ ಮಾತ್ರ ಅವ್ರ ಅಕೌಂಟ್ ದುಡ್ಡು ಬರ್ತಾ ಇತ್ತೇನೋ ಮಿಕ್ಕಿದವ್ರು ಎಲ್ಲರೂ ಅಸಂಘಟಿತ ಕಾರ್ಮಿಕರು ಅಸಂಘಟಿತ ವ್ಯಾಪಾರಿಗಳು ಎಲ್ಲರ ಜೀವನನು ಕೂಡ ಬರ್ಬಾದಾಯ್ತು ಕೋವಿಡ್ ಟೈಮಲ್ಲಿ ಅದು ನಿಮ್ದು ನಮ್ದು ಮಾತ್ರ ಅಲ್ಲ ಸಿ ಇವ್ರು ಹೇಳ್ತಾ ಇರೋದ ಪ್ರಕಾರ ಆ ಸಾಮಾಜಿಕ ಅಧ್ಯಯನ ಆಗಿ ಏನು ಪರಿಣಾಮಗಳಾಗದೆ ಅನ್ನೋದು ಮಾಡಬೇಕಾದ್ದು ಒಂದು ಕೆಲಸ ಅದು ನಾನು ಒಪ್ಕೊಂತೀನಿ ಆದರೆ ಮಹಿಳೆಯರು ಮಾತ್ರನೇ ಅದಕ್ಕೆ ಹತ್ತಾರೆ ಅಂತೇನಿಲ್ಲ ಬೇರೆಯವರೆಲ್ಲ ಪುರುಷರು ಆಟೋದಲ್ಲಿ ಓಡಾಡ್ತಾರೆ ಟ್ಯಾಕ್ಸಿಲಿ ಓಡಾಡ್ತಾರೆ ಹಂಗಾಗಿ ಆ ಪರಿಣಾಮ ನಂತರ ತೀರ್ಮಾನ ಮಾಡೋಣ ಒಂದು ಎರಡನೇ ಭಾಗ ಇದು ಪೊಳ್ಳು ಭರವಸೆ ಈ ಯಾರೋ ಪಕ್ಕದ ರಾಜ್ಯದವ್ರು ಯಾರೋ ಬಂದು ಬಸ್ ಹತ್ಬಿಡ್ತಾರೆ ನೋಡಿ ಪಕ್ಕದ ಮನೆಯವ್ರು ಬಂದು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಹಸಿವು ಅಂತ ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಅವ್ರ ಹಸಿವಾಗಿ ಸಾಧ್ಯ ಆಗಲ್ಲ ಜನರಿಗೆ ಆಹಾರ ಕೊಡ್ತಾ ಒಟ್ಟೆ ಬಿಜೆಪಿ ಮಾರ್ಗಸೂಚಿಗಳು ಮೋದಿ ಸರ್ಕಾರ ಒಂಬತ್ತು ವರ್ಷಗಳಿಂದ ಬದಲಿ ಮಾಡ್ತಾ ಇದೆ ಜನಗಳ ರಕ್ಷಣೆ ಬಂದಿಲ್ಲ ಜನಗಳ ಆಹಾರ ಇಲ್ಲದೇ ಹಸಿವಿನಿಂದ ಸಾಯ್ತಾ ಇರಬೇಕಾದ್ರೆ ಪ್ರಯಾಣ ಮಾಡ್ತಾರೆ ವಿದೇಶ ಪ್ರಯಾಣ ಮಾಡ್ತಾರೆ ಶೋಕಿ ಮಾಡಕ ಬಿಜೆಪಿ ಸರ್ಕಾರ ಬಂದಿರೋದು ನೂಟಿ ಹೊಡೆಯಕ ಬಿಜೆಪಿ ಸರ್ಕಾರ ಬಂದಿರೋದು ನೋಡಿ ನಿಮ್ಮಂತಹ ನಿಮ್ಮಂತಹ ಬಿಜೆಪಿ ರಾಜ್ಯ ಹಾಳಾಗಿರೋದು ಮಾರ್ಗಸೂಚಿಗಳು ಬರಬೇಕು ಚರ್ಚೆ ಆಗ್ಬೇಕು ಚರ್ಚೆ ಆದ ನಂತರ ಎಲ್ಲವೂ ಸರಿಯಾಗೋದು ಎಲ್ಲ